ಫುಲ್ ಸೈಲೆಂಟ್ ಆಗಿದೆ ತಾನೆ. ನಿಮ್ಮ ಹೆಸರೇನು? ಇಡೀ ಈಗ ಎಲ್ಲಿದ್ದೀರಾ ನೀವು? ವಿನ್ನರ್ ಫ್ಯಾನ್ ನಾನು ಹೋಗ್ಲಿ ಪರವಾಗಿಲ್ಲ. ಐಫೋನ್ ಸೊ ಅದೊಂದು ಎ ಟೀಮ್ ಅಂಡ್ ಬಿ ಟೀಮ್ ಅಲ್ಲಿ ನಿಶಾ, ನಾನು, ವರ್ಷ, ಅಲ್ಲು ಅಣ್ಣ ಅಂಡ್ ಸೂರ್ಯ. ಡಾಕ್ಟರ್ ರಾಜ ಕುಮಾರ, ಲೀಲಾವತಿ, ಜಯಂತಿ, ಅಂಬರೀಷ ಅಲ್ಲ ಯು ಆರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಅದು ಏನು ಅಂತನಾ, ಫಿಲಂ ಹೇಗಿತ್ತು ಫಸ್ಟ್ ವರ್ಡ್ ಕತ್ತೆ, ಫಸ್ಟ್ ವರ್ಡ್ ಸೆಕೆಂಡ್ ವರ್ಡ್ ಸೆಕೆಂಡ್ ವರ್ಡ್ ಕತ್ತೆಗಳು ಸರ್ ಕತ್ತೆಗಳು ಸರಸ್ವತಿ inches later ಕಬಾಲಿಗು ಸಿರಿಗೇರಿ ಸ್ವಾಮಿ ಲೇಡೀಸ್ ಕಂಡಕ್ಟರ್ ಫಿಲಂ ಯಾವ ಬರುತ್ತೆ ಅಂತ ಹೇಳ್ತೀನಿ. ಕಲಿಯುಗ.
ಎಲ್ಲ ಹೇಳ್ಕೊಂತಿರ್ತಾರೆ ಮನಸ್ಸಲ್ಲಿ ಅವಳೊಬ್ಳಲ್ಲ. ಒಬ್ರೊಬ್ರಿಗೆ ಮಾಡ್ತೀನಿ ನೀವು ಆಮೇಲೆ ನಿಮ್ಗೆ. ಒಂದ್ಕಡೆ ಸೈನ್ಸ್ ಅಂದ್ರೆ ಇನ್ನೊಂದ್ಕಡೆ ಮ್ಯಾಚ್ ಕಟ್ತಾರೆ. ಸೈನ್ಸ್ ಅಂದ್ರೆ ಹಾಕಿದ ತಕ್ಷಣ ಅದೆಲ್ಲ ಕೈ ಬಿಡ್ತಾರೆ ಕೆಳಗೆ ಹೀಗೆ ಬರುತ್ತೆ. ವರ್ಕೌಟ್ ಆಗತ್ತಾ ಏನೋ ನೋಡಕ್ಕೆ. ಇಲ್ಲಿ ವಾಯ್ಸ್ ಏನು ಕೇಳಲ್ಲ ವಿಡಿಯೋ. ಇದು ಈ ಕಡೆಯಿಂದ ನೀವು ಈ ಕಡೆಯಿಂದ ನೀವು ಇಬ್ರು ಅವ್ರಿಗೆ ಬಡಿಸಿಟ್ಟು ಹೋಗ್ರಿ ನೀವು ನೀವು ನಿಮ್ಸ ನಿಮ್ ಕೈ ಕೊಡಿ. ನಿಮ್ಮೆಲ್ಲ ನೆರಳು ಒಡ್ಮೇಲೆ ಬಿಡ್ಬೇಕು. ಯಾರು ಮಾತಾಡಬಾರ್ದು ನಮ್ ನೆರಳು ತಿನ್ನಲ್ಲ. ಅವ್ರ ಸುತ್ತಮುತ್ತ ರಾಜ್ಯ ನಮ್ ನೆರಳು ಒಡ್ಮೇಲೆ ಬಿಡ್ಬೇಕು. ನಿನ್ ಕಣ್ಣು ತೆಗಿಂಗಿಲ್ಲ ಒಂದೆರಡು ನಿಮಿಷ ಎಲ್ಲ ಒಂದ್ ಐದ್ ಸರಿ ಹೇಳ್ತೀನಿ ಚಿಟ್ಕ ಹೊಡಿರಿ. ಪಕ್ಕ ಕರೆಕ್ಟ್ ಆಗಿ ಬರ್ಬೇಕು. ನಿಮ್ ನೆರಳೆಲ್ಲ ಹೋಗ್ಲಿ. ನೀವ್ ಹಂಗೆ ಕಣ್ ಮುಚ್ಚಿ ನಿಶಾ ಕಣ್ ತೆಗಿಬಾರ್ದು. ಅಲ್ಲ ನೀವ್ ವಾಪಸ್ ಹೋಗ್ಬಾರ್ದು, ಇಲ್ಲೇ ಕೂತ್ಕೋಬೇಕು. ಎಲ್ಲ ಕೂತ್ಕೊಳ್ಳಿ.
ಇದನ್ನು ಕೂತ್ಕೊಳ್ಳಿ, ಸೌಂಡ್ ನೋಡಿ. ನಿಧಾನಕ್ಕೆ ನೀವು ಯಾರು ಇಬ್ಬರು ಅವ್ರ ಬೆಡ್ಶೀಟ್ನ ಅವ್ರ ಮುಖದ ಮೇಲೆ ಹಚ್ಚಿ, ಅರ್ಧ ಮುಖ ಕಾಣಲಿ, ಅರ್ಧ ಮುಖ ಕಾಣಲಿ, ಮೂಗು ಮುಚ್ಚಿ ಒಂದು ಸ್ವಲ್ಪ ಕಾಣ್, ಕಣ್ಣು ಮಾತ್ರ ಕಾಣಲಿ. ಇವಾಗ ನಿಧಾನಕ್ಕೆ ಸ್ಲೋ ಕಣ್ಣು ತೆಗೀರಿ. ನಾನು ಕಾಣ್ತಿದ್ದೀನಲ್ವ, ಕಣ್ಣು ಮುಚ್ಚಿ. ನಿಮ್ಗೆ ಇಷ್ಟ ಆಗಿರೋದು ಒಂದು 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 15 ನಂಬರ್ ಹೇಳ್ಕೊಳ್ಳಿ ಮನಸ್ಸಲ್ಲಿ, 1 to 100 15 ನಂಬರ್ ಹೇಳ್ಕೊಳ್ಳಿ. ಹೇಳ್ಕೊಂಡಾಗ ಜಸ್ಟ್ ಹಿಂಗೆ ಕತ್ತ ಅಲ್ಲಾಡಿಸ್ಬೇಕು ಅಥವಾ ಎಕ್ಸ್ಪ್ರೆಷನ್ ಏನಾದ್ರು ಕೊಟ್ಟರೆ ಸಾಕು, ಗೊತ್ತಾಗತ್ತೆ. ಕೈ ಕಾಲು ಯಾವುದೇ ಕಾರಣಕ್ಕೂ ಅಲ್ಲಾಡಿಸ್ಬೇಡಿ ಏನೇ ಆದ್ರೂ. ಓಕೆ, ಇವು ನಿಮ್ಗೆ ಇಷ್ಟ ಆಗಿರೋ ಯಾರು ಒಬ್ರು ನೆನೆಸ್ಕೊಳ್ಳಿ. ಮಧು ಅಂತ ಗೊತ್ತಾಗ್ತಿದೆ ಇವಾಗ. ಸರಿ ಆಯಿತು, ಬೆಡ್ಶೀಟ್ ಫುಲ್ ಕ್ಲೋಸ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಕಣ್ಣು ತೆಗಂಗಿಲ್ಲ. ಆನೆಸ್ಟ್ ಆಗಿ ಬಿ ಆನೆಸ್ಟ್ ಓಕೆ. ಸರಿ, ನಾನು ಹೇಳಿದ ತಕ್ಷಣ ಈ ಕೈ ಮಾತ್ರ ಹಿಂಗೆ ಕೈನ ನೀವು ಹಿಂದೆ ಇಟ್ಕೊಳ್ಳಿ, ನಿಮ್ಮ ಎರಡು ಕೈನ. ಓಕೆ, ಓಕೆನಾ? ಕರೆಕ್ಟಾಗಿ 1, 2, 3, 4, 5 ಐದು ಬೆರಳು ಒಂದೊಂದೇ ಸರಿ ಮುಚ್ಚಿ, ಒಂದೊಂದು ಬೆರಳು ಒಂದೊಂದು ಸಲ ಮುಚ್ಕೊಂಡು ಮುಚ್ಕೊಂಡು ಹೋಗಿ. 1, 2, 3, 4, 5 ಈ ಕೈ ಕಡೆ. ಹಂಗೆ ನೂರು ಒಂದು 10 ಸರಿ ಮಾಡಿ, 1, 2, 3 10 ಟೈಮ್ಸ್. ಸರಿ ಮಾಡಿ. ಕಾನ್ಸಂಟ್ರೇಟ್ ಕೂಲ್. ಓಕೆ, ಈಗ ನಾನು ಕೇಳೋದಕ್ಕೆ ಮಾತ್ರ ಆನ್ಸರ್ ಮಾಡಿ. ಫುಲ್ ಸೈಲೆಂಟ್ ಆಗಿದೆ ಅಲ್ವಾ ಎಲ್ಲ? ಆನ್ಸರ್ ಮಾಡಿ. ಹೌದಲ್ಲ, ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ಅಂದ್ರೆ ಸೈಲೆಂಟ್ ಆಗಿ ಇದೆ ತಾನೆ, ಏನು ಕೇಳಿಸ್ತಿಲ್ಲ ತಾನೆ ನಿಮಗೆ? ಕೇಳಿಸ್ತಿದ್ದಲ್ಲ, ನಾನು ಮಾತಾಡ್ತಿರೋದು. ಫುಲ್ ಸೈಲೆಂಟ್ ಆಗಿದೆ ತಾನೆ? ನಿಮ್ಮ ಹೆಸರೇನು? ಇಡೀ ಎಲ್ಲಿದ್ದೀರಾ ನೀವು? ಓಕೆ, ಬೆಂಗಳೂರಲ್ಲಿ ಇದ್ದೀರಾ, ಕರೆಕ್ಟ್. ಇನ್ನೊಂದ್ಸರಿ ಎರಡು ಸರಿ ಮಾಡಿ ಈ ಬೆರಳ. ಓಕೆ, ಸ್ಟಾಪ್. ನಿಮಗೆ ಚಳಿ ಆಗ್ತಿದೇನಾ ಸೆಕೆ ಆಗ್ತಿದೇನಾ? ನೀವು ಚಳಿ ಆಗ್ತಿದೇನಾ ಅಥವಾ ಸೆಕೆ ಆಗ್ತಿದೇನಾ? ತುಂಬಾ ಸೆಕೆ ಆಗ್ತಿದೆ. ಓಕೆ, ಇವಾಗ ನಾವು ಬೆಡ್ಶೀಟ್ ಓಪನ್ ಮಾಡಿದ ತಕ್ಷಣನೇ ನಾವು 3 ರೌಂಡ್ ಹೊಡಿತೀವಿ ನಿಮ್ಮ ಹಿಂದೆ. ಸೊ ಅವಾಗ ನಿಮ್ಗೆ ನಾವು ಕರೆಕ್ಟಾಗಿ ನಿಮಗೆ ಕಾಣಿಸ್ತಿದೀವಿ ಇಲ್ಲ ಅಂತ ಹೇಳ್ಬೇಕು. ಕಣ್ಣು ಬಿಡ್ಬಾರ್ದು, ಕಣ್ಣು ಮುಚ್ಚಿದ್ರೆ ಹೇಳ್ಬೇಕು ಎಲ್ಲರೂ. ಬಟ್ ನಾವು ಕಣ್ಣು ಮುಚ್ಚಿದ್ರೆ ನಾವು ಕಾಣ್ತಾ ಇರ್ತೀವಿ. ಇವಾಗ ಸೂರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ, ಸುಮ್ಮನೆ ಬೆಸ್ಟ್. ಇವಾಗ ಇಲ್ಲಿಂದ ಸೂರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಿಗೆ ನಾನು ಸ್ಟಾಪ್ ಆಯಿತು. ಓಕೆ, ನನ್ನ ವಾಯ್ಸ್ ಇನ್ನಲ್ಲಿಂದ ನಿಮಗೆ ಕೇಳಿಸಲ್ಲ. ಓಕೆ, ನನ್ನ ವಾಯ್ಸ್ ಬೇರೆ ಥರ ಕೇಳಿಸಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಸೂರ್ಯ ಎಕ್ಸ್ಪ್ಲೇನ್ ಮಾಡ್ತೇನೆ, ನಾನು ಇದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆ, ಇವಾಗ ನಾವೆಲ್ಲ ನಿಂತ್ಕೊಂಡು 3 ರೌಂಡ್ ಸುತ್ತ ಸುತ್ತಿ ಅವ್ರಿಗೆ ಕಾಲ ನಿಮ್ಗೆ ಸುತ್ತಿದ್ವಿ ಫೀಲ್ ಆಯ್ತಾ? ಎಷ್ಟು ಜನ ಸುತ್ತಿದ್ವಿ ಅನ್ನೋದು ಫೀಲ್ ಆಯ್ತಾ? ನಾವು ಎಷ್ಟು ಜನ ನಿಮ್ ಸುತ್ತ ಸುತ್ತಿದ್ವಿ ಅನ್ನೋದು ಫೀಲ್ ಆಯ್ತಾ? ಒಟ್ಟಿನಲ್ಲಿ ಸುತ್ತಿದ್ವಿ ಅನ್ನೋದು ಫೀಲ್ ಆಯ್ತು. ಓಕೆ, ಸೊ ಸೈಲೆಂಟ್ ಆಗಿ ಬರೀ ಚಿಟ್ಕೆ ಮಾತ್ರ ಸೌಂಡ್ ಕೇಳಿಸ್ಕೊ ಆಯ್ತಾ? ನಿಮಗೆ ರೀಸೌಂಡ್ ಹೊಡಿತರ ಕೇಳಿಸ್ತಿದೆ ನಾ ಚಿಟಿಕೆ? ನೋಡಿ, ನಿಮ್ ಕಾಲ ಬೆಡ್ಶೀಟ್ ಮೂವದಂಗ ಆಗ್ತಿದೆ ನೋಡಿ, ಹಂಗೆ ನೋಡಿ, ಅಲ್ಲಾಡ್ಬಿಡಿ. ನೀವ್ಯಾರು ಅಲ್ಲಾಡ್ಬಿಡಿ, ನೀವ್ಯಾರು ಅಲ್ಲಾಡ್ಬಿಡಿ.
ಏ ಬೇಡ ಏ ಬೇಡ ಪ್ಲೀಸ್ ನಾವೆಲ್ಲ ಪ್ಲಾನ್ ಮಾಡಿಕೊಂಡು ನಿಶಿಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ, ಬಟ್ ಅದು ಸಕ್ಸಸ್ ಆಗಲಿಲ್ಲ. ನಿನ್ನೆ ರಾತ್ರಿ ಎಲ್ಲ ಮಜಾ ಮಾಡಾದ್ಮೇಲೆ ಇವತ್ತು ಮಾರ್ನಿಂಗ್ ಎದ್ದು ಟ್ರೂತ್ ಆರ್ ಡೇರ್ ಆಡ್ತಾ ಇದ್ದೀವಿ. ಭೂಮಿಕಾ ಬಸವರಾಜ್ ಅವರು ಡೇರ್ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ ಚೇಸಿ ಅವರಿಗೆ. ನಾನು ಬರ್ತಿದ್ದೀನಲ್ಲ, ನಾನು ಇಲ್ಲೇ ನಿಂತಿರ್ತೀನಿ ದೂರದಲ್ಲಿ. ಹೋಗ್ ನೀನು, ನಿಮ್ಮಿಷ್ಟ, ಯಾರಿಗಾದ್ರೂ ಕೇಳು. ನಾವೇನು ಡೇರ್ ಕೊಟ್ಟಿದ್ವಿ ಅನ್ನೋದೇ ಹೇಳಿಲ್ಲ ಅಲ್ವಾ ನಿಮಗೆ. ಸೊ ರೋಡಲ್ಲಿ ಹೋಗೋರು ಯಾರ ಹತ್ರ ಆದರೂ 1 ರುಪಿ ಕಾಯಿನ್ ಇಸ್ಕೊಬರ್ಬೇಕು ಅಂತ ಹೇಳಿದ್ವಿ. ಓಕೆ ಬಾಯ್. ಸುಶ್ಮಿತಾ ಕಶೇಷಗಿರಿ ಅವರ ಮನೆಗೆ ಹೋದ್ವಿ, ಅಲ್ಲೂರಾಗ ಅವ್ರ ವೈಫ್. ಸೊ ಅಲ್ಲಿ ಎಲ್ಲ ಇನ್ಫ್ಲೂಯೆನ್ಸಸ್ ಇದ್ವಿ, ನಾನು ವರುಣ್ ನೀವೆಲ್ಲ ನೋಡಿರ್ಬೋದು ನಾವು ಎಷ್ಟು ಮಜಾ ಮಾಡಿದ್ವಿ ಅಂತ. ಒಂಥರ ಚೆನ್ನಾಗಿತ್ತು. ಸೊ ಅದಾದಮೇಲೆ ಇವತ್ತು ಕೂಡ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಮನೇಲೇ ಇದ್ವಿ, ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಜೊತೆಗೆ. ಆ್ಯಂಡ್ ನಿಶಾ ಕೂಡ ಎಲ್ಲೂ ಹೋಗ್ತಾನೆ ಇರಲಿಲ್ಲ, ಅವಳು ಅವಳ ಫ್ರೆಂಡ್ಸು ಅವಳ ಕಾಲೇಜು ಅವಳ ಮೂವೀಸು ಅಷ್ಟೇ. ದಿಶಾ ಅವರು ಯಾರ್ಯಾರು ಇರ್ತಾರೆ ಅವ್ರವ್ರ ಜೊತೆ ಮಾತ್ರ ಇರ್ತಿದ್ಲು, ಅವಳೂ ಯಾರೂ ನೋಡಿರಲಿಲ್ಲ ಇನ್ಫ್ಲೂಯೆನ್ಸಸ್ ಅಂತ. ನಾನು ಒಬ್ಬಳನ್ನ ಅಷ್ಟೇ ನೋಡಿದ್ದವಳು. ಸೊ ಅವಳಿಗೂ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಆಯಿತು. ಐ ಹೋಪ್ ಶಿ ಎಂಜಾಯ್ಡ್, ಅವಳು ನೋಡಲಿ ಅವಳು ಎಂಜಾಯ್ ಮಾಡಲಿ ಅಂತಲೇ ನಾನು ಅವಳನ್ನ ಕರ್ಕೊಂಡು ಹೋದೆ. ಸೊ ಚೆನ್ನಾಗಿತ್ತು. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಓಕೆನಾ, ಥ್ಯಾಂಕ್ ಯು, ಬಾಯ್ ಬಾಯ್.